ನಮಸ್ಕಾರ ಸ್ಪೀಡ್ ಪ್ಲಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಪ್ರೀತಾ ಶೆಟ್ಟಿ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ತರುತ್ತಿದೆ ಅನ್ನೋ ಕವಿಗಳ ಮಾತಿನಂತೆ ಯುಗಾದಿ ಹಬ್ಬ ಬಂದಿದೆ ಅದರಂತೆ ನಾವು ಆಚರಿಸ್ತಾನೆ ಬಂದಿದ್ದೀವಿ ಹಿಂದಿನ ಕಾಲದಿಂದಲೂ ಸೆಲೆಬ್ರೇಟ್ ಮಾಡಿಕೊಂಡು ಬಂದ ಹಾಗೆ ಈ ವರ್ಷವೂ ಹಬ್ಬ ಬಂದಿದೆ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಹಿಂದೂಗಳಿಗೆ ಇದು ಹೊಸ ವರ್ಷದ ಆರಂಭವಾಗಿದೆ ಈ ಯುಗಾದಿಯನ್ನು ಹಲವು ರಾಜ್ಯಗಳಲ್ಲಿ ಅವರದ್ದೇ ಆದ ಶೈಲಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಯಾರಿಗಷ್ಟೇ ಬಡತನ ಇರಲಿ ಸಿರಿತನ ಇರಲಿ ಯಾವುದೇ ಕಷ್ಟ ಇರಲಿ ಯಾವುದಕ್ಕೆ ಎಷ್ಟೇ ರೇಟ್ ಹೆಚ್ಚಾಗಿರಲಿ ಕಡಿಮೆ ಆಗಿರಲಿ ಆದರೆ ನಮ್ಮ ಜನ ಹಬ್ಬವನ್ನು ಮಾತ್ರ ನೀಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ ಯುಗಾದಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಜನರು ಆಚರಿಸುವಂತಹ ಮಹತ್ವದ ಹಬ್ಬವಾಗಿದೆ ಯುಗಾದಿಯು ಸಂತೋಷ ಭರವಸೆ ಮತ್ತು ಹೊಸ ಆರಂಭದ ಹಬ್ಬವಾಗಿದ್ದು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತೆ ಈ ಹಬ್ಬ ನಿನ್ನೆ ಮೊನ್ನೆಯಿಂದ ಆಚರಿಸಿಕೊಂಡು ಬಂದ ಹಬ್ಬವಲ್ಲ ಬದಲಾಗಿ ಶತಶತಮಾನಗಳಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ ಅದರ ಮೂಲವು ಶಾತವಾಹನ ರಾಜವಂಶಕ್ಕೂ ಹಿಂದಿನದ್ದು ಅನ್ನೋ ನಂಬಿಕೆ ಇದೆ ಈ ರಾಜವಂಶವು ಹಿಂದಿನ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಭಾಗಗಳನ್ನು ಕ್ರಿಸ್ತಪೂರ್ವ ಸುಮಾರು ಇನ್ನೂರ ಮೂವತ್ತರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತರವರೆಗೆ ಆಳಿದ ಸಾಮ್ರಾಜ್ಯವಾಗಿದೆ ಆ ಕಾಲದ ಹಿಂದಿನ ಗ್ರಂಥಗಳು ಮತ್ತು ಶಾಸನಗಳಲ್ಲಿ ಹಬ್ಬದ ಉಲ್ಲೇಖವನ್ನ ನೋಡಬಹುದು ಯುಗಾದಿ ಕೇವಲ ಹಬ್ಬದ ದಿನವಲ್ಲ ಬದಲಾಗಿ ಇದೊಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಸಾರುವ ದಿನವಾಗಿದೆ ಈ ಹಬ್ಬವನ್ನ ಆಚರಿಸುವ ಮೊದಲು ಜನ ತಮ್ಮ ತಮ್ಮ ಮನೆಗಳನ್ನ ಶೃಂಗಾರಗೊಳಿಸುವುದರ ಜೊತೆಗೆ ಹೊಸ ಹೊಸ ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸಿ ಬಗೆ ಬಗೆಯ ಅಡಿಗೆಗಳನ್ನ ಮಾಡಿ ಸಂತೋಷ ಸಂಭ್ರಮದಿಂದ ಹೊಸ ವರ್ಷವನ್ನ ಹೊಸ ದೃಷ್ಟಿಕೋನ ಮತ್ತು ಹೊಸ ಉತ್ಸಾಹ ಉಲ್ಲಾಸದಿಂದ ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯನ್ನ ಹೊಸ ವರ್ಷದ ದಿನವಾಗಿ ಆಚರಿಸಲಾಗುತ್ತೆ ಈ ಹಬ್ಬವು ಹೊಸ ಯುಗದ ಆರಂಭವನ್ನ ಮಾಡುತ್ತೆ ಯಾಕಂದ್ರೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿಯ ಕ್ರಿಯೆಯನ್ನ ಪ್ರಾರಂಭಿಸಿದನು ಅನ್ನೋದು ಈ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆಯಾಗಿದೆ ಯುಗಾದಿಯನ್ನ ಯಾವ ಪ್ರದೇಶಗಳಲ್ಲಿ ಹೇಗೆ ಆಚರಿಸಿದ್ರೂ ಹಬ್ಬದ ಉದ್ದೇಶ ಮತ್ತು ಸಂದೇಶ ಒಂದೇ ಆಗಿರುತ್ತೆ ಉದಾಹರಣೆಗೆ ಕರ್ನಾಟಕದಲ್ಲಿ ಇದನ್ನು ಯುಗಾದಿ ಅಂತ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಯುಗಾದಿ ಅಂತ ಕರೀತಾರೆ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಯುಗಾದಿಯನ್ನ ಹೊಸ ವ್ಯವಹಾರ ಉದ್ಯಮಗಳನ್ನು ಆರಂಭಿಸಲು ಒಳ್ಳೆ ಟೈಮ್ ಅಂತ ಪರಿಗಣಿಸಲಾಗುತ್ತೆ ಇದು ಹೊಸ ಆರಂಭಕ್ಕೆ ಮಹತ್ವಪೂರ್ಣ ದಿನವಾಗಿದೆ ಮುಂಬರುವ ವರ್ಷದಲ್ಲಿ ಜನರು ಆರೋಗ್ಯ ಅಭಿವೃದ್ಧಿ ಮತ್ತು ಸಂತೋಷಕ್ಕಾಗಿ ಈ ದಿನ ಪ್ರಾರ್ಥಿಸುತ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ